ಆಗ್ತಿಲ್ಲ. ಕಾಂಗ್ರೆಸ್ ಆಡಿದೆ, ಬಿಜೆಪಿನೂ ಆಡಿದೆ. ಇವಾಗ ಬಿಜೆಪಿ ಬೇಡ ಕಾಂಗ್ರೆಸ್ ಅಂತಿದ್ದೀರಿ. ಕಾಂಗ್ರೆಸ್ ಏನು ಮಾಡಿರೋಲ್ಲ ಸರ್? ಉತ್ತರ ಕರ್ನಾಟಕಕ್ಕೆ ಏನು ಮಾಡಿದಲ್ಲ, ಕೊಡುಗೆ ಏನು ಸಿಗುತ್ತೆ? ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಹೇಳಿನಿ, ಬಿಜೆಪಿಗೆ ಅಧಿಕಾರ ಕೊಟ್ಟಿರಾ? ಈಗ ಬಿಜೆಪಿ ಏನು ಮಾಡ್ತು ಅಂತ ಸರ್ ಪ್ರಶ್ನೆ, ನಿಮ್ಮ ಪ್ರಶ್ನೆ ಮುಗೀತು ಅಂದ್ರೆ ನಾನು ಉತ್ತರ ಕೊಡ್ತೀನಿ. ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಅನ್ನೋದಲ್ಲ, ಏನು ಮಾಡಿದೆ ಅನ್ನೋದು ನಾನು ಬೇಕಾದಷ್ಟು ಇಡೀ ಬೆಳಗಾಗ ತನಕ ಮಾತಾಡ್ಬೋದು. ಆದರೆ ಈಗ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ನೀವೆಲ್ಲೋ ತಿಳ್ಕೊಂಡಿದ್ದ ಸಲುವಾಗಿ ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಿದ್ರ, ಇಳಿಸಿದ ಮೇಲೆ ಆನಂತರ ಬಿ ಜೆ ಪಿದವ್ರು ಏನು ಮಾಡಿದ್ರು ಅನ್ನೋದು ಗಮನಿಸಿ, ಯಾರು ಉತ್ತಮರು ಅನ್ನೋ ಪ್ರಶ್ನೆ ಅದಲ್ಲ, ಲೆಸ್ಸರ್ ಈವಲ್ ಅನ್ನೋ ಪ್ರಶ್ನೆ ಇದೆ. ಲೆಸ್ಸರ್ ಈವಲ್ ಅವರನ್ನು ನಾವು ಗಮನಿಸಿ ಅದನ್ನು ನಾವು, ನೀವೆಲ್ಲ ಕಾಂಗ್ರೆಸ್ಸಿಗೆ ಎಷ್ಟು ವಿರೋಧ ಮಾಡಿದಿರಿ, ಕಳೆದ 50 ವರ್ಷದಿಂದ ನಾನು ಕಾಂಗ್ರೆಸ್ಸಿಗೆ ವಿರೋಧ ಮಾಡ್ಕೊಂಡು ಬಂದವನಿದ್ದೀನಿ. ಆದರೆ ಇವತ್ತು ಅನಿವಾರ್ಯಕ್ಕೆ ಕಾಂಗ್ರೆಸ್ ಮಾತ್ರ ಈ ಫ್ಯಾಸಿಸ್ಟ್ರನ್ನು ಕೌಂಟರ್ ಮಾಡಲಿಕ್ಕೆ ಸಾಧ್ಯ ಅನ್ಬೋದಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರಿಗೆ ಆ ತಾಕತ್ತಿದೆ ಕಾಂಗ್ರೆಸ್ ಬಿ ಜೆ ಪಿ ಫ್ಯಾಸಿಸ್ಟನ್ನು ವಿರೋಧ ಮಾಡಲಿಕ್ಕೆ? ಇಡೀ ದೇಶ ಸತ್ಯಾನಾಶ ಮಾಡಿದೆ, ಅವರನ್ನು ವಿರೋಧ ಮಾಡೋ ತಾಕತ್ತು ಯಾರಿಗಿದೆ? ದೇವೇಗೌಡರಿಗೆ ಇದೆಯಾ? ದೇ ಆರ್ ಲಿಮಿಟೆಡ್ ಟು ಕರ್ನಾಟಕ. ಸ್ಟ್ಯಾಲಿನ್ಗಿದೆಯಾ? ಈ ಈಸ್ ಲಿಮಿಟೆಡ್ ಟು ತಮಿಳ್ನಾಡು. ಯಾರಿಗೆ ನವೀನ್ ಪಟ್ನಾಯಕ್ಗದನ? ಈಸ್ ಲಿಮಿಟೆಡ್ ಟು ಒರಿಸ್ಸಾ. ಹೌದಾ? ಯಾರಿಗೆ ನಿತೀಶ್ ಕುಮಾರ್ಗದನ? ಲಿಮಿಟೆಡ್ ಟು ಬಿಹಾರ್. ಮಮತಾಗದನ? ಲಿಮಿಟೆಡ್ ಟು ಬೆಂಗಾಲ್. ಇಡೀ ಇಂಡಿಯಾ ತುಂಬ ಅಲ್ಲ. ಈ ಫ್ಯಾಸಿಸ್ಟನ್ನು ಕೌಂಟ್ರ್ ವಿತ್ ಆಲ್ ದೇರ್ ಎಲೆಕ್ಟ್ರಲ್ ಸೆಟ್ಬ್ಯಾಕ್, ಇವತ್ತು ಕಾಂಗ್ರೆಸ್ ಎಲ್ಲಿ ಅಧಿಕಾರದಾಗ ಇರಲಿಕ್ಕಿಲ್ಲ, ಕೆಲವು ಕಡೆ ಇರ್ಬೋದು, ಎಲೆಕ್ಟ್ರಲ್ ಸೆಟ್ಬ್ಯಾಕ್ ಆಗಿರ್ಬೋದು, ಆ ಮಾತು ಬೇರೆ. ಆದರೆ ಇಡೀ ಇಂಡಿಯಾ ತುಂಬ ಅಲ್ಲ. ಈ ಫ್ಯಾಸಿಸ್ಟನ್ನು ಕೌಂಟ್ರ್ ಮಾಡ್ತಕ್ಕಂಥ ಶಕ್ತಿ ಇರೋದು ಕಾಂಗ್ರೆಸ್ಸಿಗೆ. ಇದನ್ನು ಭಾಳ ವಿಚಾರ ಮಾಡಿ, ಕಳೆದ ಅನೇಕ ವರ್ಷಗಳಿಂದ ಕಾಂಗ್ರೆಸ್ಸನ್ನು ವಿರೋಧ ಮಾಡ್ಕೊಂಡು ಬಂದಿದ್ದಂಥ ಇಲ್ಲಿ ಹೆಸರು ಬರ್ದೇವು ನೋಡ್ರಿ, ಭಾಳಷ್ಟು ಮಂದಿ ಇವೆ. ಇದು ಅಷ್ಟೇ ಅಲ್ಲ, ಇನ್ನೂ ಭಾಳ ಮಂದಿ ಇವೆ, ಬೇರೆ ಕಡೆ ಬೇರೆ ಬೇರೆ ಪಾಂಪ್ಲೆಟ್ದಾಗ ಬೇರೆ ಬೇರೆ ಇವೆ. ಸುಮಾರು 1,000ಕ್ಕಿಂತಲೂ ಹೆಚ್ಚು ಜನ ಲೇಖಕರು ಕಲಾವಿದರು ಎಲ್ಲ ಕಾಂಗ್ರೆಸ್ಸನ್ನು ವಿರೋಧ ಮಾಡ್ಕೊಂಡು ಬಂದವರು. ಇವತ್ತು ಕಾಂಗ್ರೆಸ್ಸಿನ ಪರವಾಗಿ ನಿಂತು ಪ್ರಚಾರ ಮಾಡ್ತಾಯಿದ್ದೀವಿ. ಯಾಕೆ? ಈ ಫ್ಯಾಸಿಸ್ಟನ್ನು ಹಿನ್ನಡೆಸ್ಬೇಕಾದ್ರೆ, ಅವರನ್ನು ಹಿಮ್ಮೆಟ್ಟಿಸಿ ಸೋಲಿಸ್ಬೇಕಾದ್ರೆ, ಕಾಂಗ್ರೆಸ್ ಈಸ್ ದ ಓನ್ಲಿ ಪಾರ್ಟಿ ವಿಚ್ ಕ್ಯಾನ್ ಕೌಂಟರ್ ದ ಫ್ಯಾಸಿಸ್ಟ್. ದಿಸ್ ದ ಓನ್ಲಿ ಏಮ್. ಉದ್ಯೋಗ, ಬೆಳವಣಿಗೆ, ಅಭಿವೃದ್ಧಿ ಮುಂದಿಂದು, ಜೀವ ಉಳಿದ್ರೆ ಮುಂದಿನ ಮಾತಲ್ಲ. ಜೀವ ಹೊಡೆಯವರೇ ಬಂದಾಗ ಏನು ಮಾಡೋರಿದ್ದೀರಿ? ಜೀವ ಹೊಡೆಯವರೇ ಬಂದಾಗ ನೀವೇನು ಮಾಡೋರಿದ್ದೀರಿ? ಎಷ್ಟು ಮಂದಿ ನನ್ನ ದೋಸ್ತರನ್ನೇ ಜೈಲಿಗೆ ಹಾಕಿದ್ದಾರೆ ಇಲ್ಲೇ ಕರ್ನಾಟಕದಾಗ? ಎಷ್ಟು ಮಂದಿಗೆ ಜೈಲಿಗೆ ಹಾಕಿಲ್ಲ? ಇವತ್ತಿಗೂ 17-18 ಜನ ಜೈಲಿನ ಕುಳಿತಾ ಇದ್ದಾರೆ. ನನ್ನ ದೋಸ್ತರೇ, ದೆಹಲಿದವ್ರು ಇದ್ದಾರೆ, ಬಾಂಬೆದವ್ರು ಇದ್ದಾರೆ, ಪುಣೆದವ್ರು ಇದ್ದಾರೆ, ಬೇರೆ ಬೇರೆ ಕಡೆ ಅನೇಕ ಜನರು ಜೈಲಿನ ಕುಳಿತಾ ಇದ್ದಾರೆ ಫಾರ್ ನೋ ರೀಸನ್ ಎಟ್ ಆಲ್. ಏನೂ ಇಲ್ಲೇ ಕಾರಣ. ನಾಳೆ ನಾವು ಉಳೆಯಲ್ಲ, ಯಾರನ್ನು ಉಳೆಯಲ್ಲ. ಎಸ್, ಇಟ್ಸ್ ಆಲ್ ಬೋಗಸ್ ಎಲೆಕ್ಷನ್ ಗಿಮಿಕ್ ಅಷ್ಟೇ. ಇದು ಯಾವುದು ಸ್ಟ್ಯಾಂಡ್ ಆಗಲ್ಲ. ಮುಸ್ಲಿಮರದು 4% ಕಸ್ಕೊಂಡು ಯಾರೋ ಒಕ್ಕಲಿಗರಿಗು ಲಿಂಗಾಯತ್ರಿ ಕೊಟ್ಟರಲ್ಲ, ಅದು ಯಾವುದು ಸ್ಟ್ಯಾಂಡ್ ಆಗಲ್ಲ. ಸುಮ್ಮನೆ ಮೋಸ ಮಾಡ್ತಾ ಇದ್ದಾರೆ. ಬೋಗಸ್ ಎಲ್ಲ, ಎಲ್ಲೋ ಎವ್ರಿಥಿಂಗ್ ಇಸ್ ಬೋಗಸ್. ಅದನ್ನು ಇದನ್ನು ಈಗಾಗಲೇ ನಾವು ಅನೇಕ ವಾಟ್ಸಪ್ಗಳ ಮೂಲಕ ಎಕ್ಸ್ಪೋಸ್ ಮಾಡಿದ್ದು, ಅದು ಯಾವುದು ಸ್ಟ್ಯಾಂಡ್ ಆಗೋದೇ ಇಲ್ಲ. ಜೊತೆಗೆ ಸರ್, ಎಲ್ಲವೂ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ. ರಿಸರ್ವೇಷನ್ ಏನು ಇರಿಲಿವೆಂಟ್ ಆಗುತ್ತೆ, ಅವ್ರ ಉದ್ದೇಶ ರಿಸರ್ವೇಷನ್ ಮುಗಿಸ್ಬೇಕಂತಿದೆ. ಹೌದಲ್ಲ, ಎಲ್ಲ ಪ್ರೈವೇಟೈಸ್ ಆದಮೇಲೆ ರಿಸರ್ವೇಷನ್ ಏನು ಕೆಲಸ ಮಾಡುತ್ತೆ? ಈಗ ಬಸವ ಕಲ್ಯಾಣ ಬರೋದಾದ್ರೆ, ಇಲ್ಲಿ ಬಸವ ಕಲ್ಯಾಣದಲ್ಲಿ ಶರಣನಾಡು ಶಾಂತಿ ನಾಡು ಇದೆ, ಇಲ್ಲಿ ಬಿಜೆಪಿ ಅಭ್ಯರ್ಥಿ ಕೂಮುಗಲಿ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಇಡ್ತಾ ಇದ್ದಾರೆ. ಎಸ್, ನಿನ್ನೆ ನಾನು ಯಾರೋ ನನಗೆ ಒಂದು ವಿಡಿಯೋ ಕ್ಲಿಪ್ ಹಾಕಿದ್ರು, ಏನಂತ ಭಾಷಣ ಮಾಡ್ತಾ ಇದ್ದ ಆ ಮನುಷ್ಯ ಅಂತಂದರೆ, ವಿತ್ ಡ್ಯೂ ರಿಗಾರ್ಡ್ ಟು ಇಸ್ ಪರ್ಸನ್, ನಾವು ಇನ್ನೂ ನಮ್ಮ ಲೆಜಿಸ್ಲೇಟರ್ ಆತ, ನಮ್ಮ ಶಾಸಕರು ಗೌರವದಿಂದನೇ ಮಾತಾಡಬೇಕಾಗ್ತದೆ. ಅವ್ರು ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು, ಕೆಟ್ಟ ಮಾತಾಡಿದ್ರು, ನಾವು ಅವರಂಗೆ ಕೆಟ್ಟ ಕೆಲಸ ಮಾಡಬಾರ್ದು, ಅವರಂಗೆ ಕೆಟ್ಟ ಮಾತಾಡಬಾರ್ದು. ನನಗೆ ನಾಯಿ ಕಚ್ಚರಿ, ತಿರುಗಿ ನಾನು ನಾಯಿ ಕಚ್ಚಬಾರ್ದು. ಅವರು ಭಾಳ ಕೆಟ್ಟ ಮಾತಾಡಿದ್ದಾರೆ, ಕ್ಲಿಪ್ಪಿಂಗ್ ಹಾಕಿದ್ದಾರೆ ನನಗೆ. ನಾನು ಜೀವಂತಿರೋ ತನಕ ಇಲ್ಲಿ ಕಲ್ಯಾಣದಾಗೆ ಬಸವ ಜಯಂತಿ ಆಗ್ತದೆ, ಶಿವಾಜಿ ಜಯಂತಿ ಆಗ್ತದೆ, ಹಿಂಗೆ ತೊಡಿ ಪಡ್ಕೊಂಡು ಹೇಳಿ ಇಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಆಗ್ಬಿಡಲ್ಲ ಅಂತಂದರು. ಬಂಧುಗಳೇ, ನಿಮ್ಮ ಮೂಲಕ ಅವ್ರಿಗೆ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ವಲ್ಪ ಇಂಥವ್ರನ್ನೆಲ್ಲ ಕೂಡಿಸಿ ಗುಲ್ಬರ್ಗ ಕಳಿಸ್ರಿ ನಮ್ಮ ಹತ್ರ. ಒಂದು 6 ತಿಂಗಳು ಇವ್ರಿಗೆ ಟ್ರೈನಿಂಗ್ ಕೊಡ್ತೀನಿ, ಇವ್ರಿಗೆ ಪೂರ್ತಿ ಎಲ್ಲ ಈ ನಾಡಿನ ಇತಿಹಾಸ ಎಲ್ಲ ಕಲಿಸ್ಕೊಡ್ತೀನಿ. ಕಲಿಸ್ಕೊಡ್ತೀನಿ. ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ, ಬಸವ ಈ ನಾಡಿನ ಸಮಸ್ತ ರೈತ, ದಲಿತ, ದಮನಿತ ಸಮಸ್ತರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಮನುಷ್ಯ. ಶಿವಾಜಿ ಮರಾಠರ ಸ್ವಾತಂತ್ರ್ಯಕ್ಕಾಗಿ, ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿದಂಥ ಮನುಷ್ಯ. ಟಿಪ್ಪು ಕನ್ನಡಿಗರ ಸ್ವಾತಂತ್ರ್ಯಕ್ಕಾಗಿ, ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿದಂಥ ಮನುಷ್ಯ. ಇದು ಗೊತ್ತೇ ಇಲ್ಲ ಅವರಿಗೆ.
ಗೊತ್ತೇ ಇಲ್ಲ, ಯಾರೋ ಹೇಳ್ಕೊಟ್ಟಾರ ಅಷ್ಟು ಮಾತಾಡ್ತಾರೆ ಅಷ್ಟೇ. ಇತಿಹಾಸನೂ ಗೊತ್ತಿಲ್ಲ, ಭೂಗೋಳನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವ್ರಿಗೆ. ಇದೇ ಯಡಿಯೂರಪ್ಪ ಹಿಂದೆ ಟಿಪ್ಪು ಜಯಂತಿ ಶುರು ಮಾಡಿದ್ರು ಅವರು, ಟಿಪ್ಪು ಜಯಂತಿ ಮಾಡಿದವ್ರೆ. ಅನೇಕ ಜನ ಕಾಂಗ್ರೆಸ್ನಾಗಿದ್ದವರೇ ಬಿ ಜೆ ಪಿಗೆ ಹೋಗಿದ್ಮೇಲೆ ಈ ಟಿಪ್ಪು ಜಯಂತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ, ಟಿಪ್ಪುನನ್ನು ವಿಲನ್ ಮಾಡ್ತಾ ಇದ್ದಾರೆ. ಟಿಪ್ಪು ವಾಸ್ ಎ ಹೀರೋ, ಈಸ್ ಹೀರೋ, ಹೀ ವಿಲ್ ಬಿ ಎ ಹೀರೋ. ಇವ್ರು ಯಾರ್ದಿಂದ ಟಿಪ್ಪುಗೆ ಏನೂ ಮಾಡಲಿಕ್ಕಾಗಲ್ಲ. ಟಿಪ್ಪು ನಿಜವಾದ ಹೋರಾಟಗಾರಿದ್ದ, ನಿಜವಾದ ಸ್ವಾತಂತ್ರ್ಯ ಪ್ರೇಮಿ ಇದ್ದ, ರಣರಂಗದಾಗಿಳಿದು ಹೋರಾಟ ಮಾಡಿದ. ಅವ ಎಂದೂ ಮಾಫಿ ಕೇಳಿಲ್ಲ, ತಿಳಿತಿಲ್ಲ, ಅಪಾಲಜಿ ಬರ್ಕೊಟ್ಟಿಲ್ಲ. ರಣರಂಗದಾಗೆ ಹೋರಾಟ ಮಾಡಿ ಜೀವ ಕೊಟ್ಟಂಥವ ನಮ್ಮ ನಾಡಿನ ಸ್ವಾತಂತ್ರ್ಯಕ್ಕಾಗಿ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ವೀರ ಶೂರವ. ಹಿ ವಾಸ್ ನೋನ್ ಫಾರ್ ಹಿಸ್ ವ್ಯಾಲರ್, ಹಿಸ್ ಗಟ್ಸ್, ಹಿಸ್ ಫಾರ್ಟಿಟ್ಯೂಡ್, ಹಿಸ್ ಕರೇಜ್. ಈ ಮನುಷ್ಯಗೆ ಗೊತ್ತಿಲ್ಲ, ಏನೇನೋ ಮಾತಾಡ್ತಿರ್ತಾರೆ ಹಂಗೆ, ಜನಸಾಮಾನ್ಯರಿಗೆ ಏನು ಗೊತ್ತಿರಲ್ಲ, ಸುಳ್ಳು ಹೊಡಿತಿರ್ತಾರೆ ಹಂಗೆ. ಎಂತೆಂಥ ಸುಳ್ಳು ಆಡ್ತಾರೆ ಇವರು ಅಂತಂದರೆ, ನಮ್ಮ ಮಾನ್ಯ ಪೂಜ್ಯ ಶ್ರೀ ಶ್ರೀ ಮೋದಿ ಸಾಹೇಬರು ಬೆಂಗಳೂರದಾಗ ಹೋಗಿ ಅಲ್ಲಿ ಕೂರ್ಗದ ಮಂದಿಗೆಲ್ಲ ಎಬ್ಸ್ಕೂಡ್ಸೋ ಸಲುವಾಗಿ, ನೆಹರು ಎಂಥ ಮನುಷ್ಯ ರೀ, ನಮ್ಮ ಜನರಲ್ ಕರಿಯಪ್ಪನವರಿಗೆ ಇನ್ಸಲ್ಟ್ ಮಾಡಿಬಿಟ್ಟ ಯಾವಾಗ 56ದಾಗ ಅಂತ. ಹಣಿ ಹಣಿ ಬಡ್ಕೋಬೇಕು ಅಪ್ಪ ಮಾರಯ್ಯ. ಜನರಲ್ ಕರಿಯಪ್ಪನವ್ರು 1948ದಾಗೆ ರಿಟೈರ್ ಆಗಿದ್ದರು, ಇನ್ಸಲ್ಟ್ ಮಾಡೋ ಪ್ರಶ್ನೆ ಎಲ್ಲಿಂದ ಬರ್ತದೆ? ಪ್ರಶ್ನೆನೇ ಇಲ್ಲ. ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರೇ, ಏ ಸಾರೇ ಜಹಾನ್ ಸೇ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಬರೆದು ಬರೆದಂಥ ಇಕ್ಬಾಲ್ ಕವಿ. ಆನಂತರ ದೇಶ ಡಿವೈಡ್ ಆಗಿದ್ಮೇಲೆ ಪಾಕಿಸ್ತಾನಕ್ಕೆ ಹೋದರು ಅಂತ ಹೊಯ್ಕೋರಿ ಕುಂತು. ಆವಾಗ ಪಾಕಿಸ್ತಾನ, ಈಗೇನು ಪಾಕಿಸ್ತಾನ ಅದ, ಅದು ಇಂಡಿಯಾದ ಭಾಗನೇ ಇತ್ತು. ಆತ ಹುಟ್ಟಿದ್ದು ಲಾಹೋರ್ದಾಗೆ, ಇದ್ದದ್ದು ಲಾಹೋರ್ದಾಗೆ, ಹೌದಾ? ಅವ ಲಾಹೋರ್ದಾಗೆ ಸತ್ತ, ಎಂದ 1938-39ದಾಗೆ ಸತ್ತ ಇಕ್ಬಾಲ್ ಕವಿ. 38-39ದಾಗೆ ಸತ್ತ. 48 ಆಗಿದ್ಮೇಲೆ ಪಾಕಿಸ್ತಾನಕ್ಕೆ ಹೆಂಗೆ ಹೋತಾನಪ್ಪ? 47 ಆಗಿದ್ಮೇಲೆ 48ದಾಗ ಪಾಕಿಸ್ತಾನಕ್ಕೆ ಹೋದನಂತ ಭಾಷಣ ಮಾಡಿದ್ರು. ಅವ 38ದಾಗೆ ಸತ್ತಾನೆ. ಏನರ ಹೊಡ್ಯದ ಹಿಂಗೆ ಬಾಯಿಗೆ ಬಂದಂಗೆ ಇಲ್ಲೇ. ಹ್ಞೂ.